pivot. Ako durate mada. Ne. ಕುಶಪದಲ್ಲಿ ಕೇಳಿದೆ. ಪೂರ್ವದಲ್ಲಿ ಈ ವ್ರತವನ್ನು ಆಚರಿಸಿ ಮುಕ್ತಿಯನ್ನು ಪಡೆದವರ ಇತಿಹಾಸವಿರುವುದು, ಅದನ್ನು ನಿನಗೆ ತಿಳಿಸುತ್ತೇನೆ ಕೇಳು. ಮನೋಹರವಾದ ಕಾಶಿ ಕ್ಷೇತ್ರದಲ್ಲಿ ಒಬ್ಬ ಬಡಬ್ರಾಹ್ಮಣಿದ್ದನು. ಪ್ರತಿದಿನವೂ ಭಿಕ್ಷಾಟನೆಯನ್ನು ಮಾಡಿ ಜೀವಿಸುತ್ತಿದ್ದನು. ಭಿಕ್ಷೆ ದೊರೆಯುವುದು ಕಷ್ಟವಾಗಿತ್ತು. ಅವನು ಶ್ರೀಮನ್ನಾರಾಯಣದ ಭಕ್ತನು. ಮಹಾವಿಷ್ಣು ವೃದ್ಧ ಬ್ರಾಹ್ಮಣ ರೂಪದಲ್ಲಿ ಅವನಿಗೆ ಪ್ರತ್ಯಕ್ಷನಾಗಿ ಅವನ ಕಷ್ಟಗಳನ್ನು ಆಲಿಸಿ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಿದರೆ ಕಷ್ಟಗಳು ದೂರವಾಗುವುದೆಂದನು. ಅದೇ ರೀತಿಯಾಗಿ ಬ್ರಾಹ್ಮಣನು ಮಾರನೆಯ ದಿನ ಬಂದ ಹಣದಿಂದ ಭಿಕ್ಷಾಟನೆಯ ಹಣದಿಂದ ವ್ರತವನ್ನು ಅಶ್ರದ್ಧಾಭಕ್ತಿಯಿಂದ ಆಚರಿಸಿದನು. ಅಂದಿನಿಂದ ಅವನ ದುಃಖವು ನಿವಾರಣೆಯಾಗಿ ಮುಕ್ತಿಯನ್ನು ಪಡೆದನು. ಬ್ರಾಹ್ಮಣನು ವ್ರತವನ್ನು ಮಾಡುವ ಸಮಯದಲ್ಲಿ ಒಬ್ಬ ಕಟ್ಟಿಗೆ ಬಾರುವವನು ಕಟ್ಟಿಗೆ ಹೊರೆಯನ್ನು ಹೊರಗಡೆ ಇಳಿಸಿ ದಾಹದಿಂದ ಪೀಡಿತನಾಗಿದ್ದರೂ ಕೂಡ ಪೂಜೆಯು ಸಮಾಪ್ತವಾಗುವ ತನಕ ಅಲ್ಲಿಯೇ ಇದ್ದು ವ್ರತದ ಮಹಿಮೆಯನ್ನು ಕೇಳಿ ಜಲಪಾನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಕಟ್ಟಿಗೆ ಹೊರೆಯನ್ನು ಹೊತ್ತು ಈ ದಿನ ಬಂದ ಹಣದಿಂದ ನಾನು ಸಹ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುವನೆಂದು ಸಂಕಲ್ಪಿಸಿಕೊಂಡನು. ಆ ದಿನ ಎರಡರಷ್ಟು ಲಾಭ ದೊರೆಯಿತು. ಬಂದ ಹಣದಿಂದ ವಿದ್ಯುಕ್ತವಾಗಿ ವ್ರತವನ್ನು ಆಚರಿಸಿ ಸಕಲ ಸಂಪತ್ತುಗಳನ್ನು ಪಡೆದು ಸುಖವನ್ನು ಅನುಭವಿಸಿದ ಮೇಲೆ ಶ್ರೀ ಸ್ಕಾಂದ ಪುರಾಣದ ರೇವಾಖಂಡದ ಶ್ರೀ ಸತ್ಯನಾರಾಯಣ ಕಥಾ ಸಂಘದಲ್ಲಿ ಎರಡನೇ ಅಧ್ಯಾಯವು ಸಂಪೂರ್ಣವಾದುದು. ಸ್ವಸ್ತಿ ಪ್ರತಾಭ್ಯ ಪರಿಪಾಲಯ.